ಮಂಡಿನಿಂದ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 500 ಕೋಟಿ ಗಂಟೆ ಅಷ್ಟು ಸಂಗ್ರಹಣೆ ಮಾಡಿದ್ದಾರೆ. ಆಮೇಲೆ ನಾವು ನಿನ್ನೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸಂಸದರು ಈ ಭಾಗದ ಶಾಸಕರು ಎಲ್ಲ ಕೂಡಿಕೊಂಡು ಇಲ್ಲಿ ಎಲ್ಲ ಕಾರ್ಪೊರೇಟರ್ಸ್ ಕೂಡಿಕೊಂಡು ನಾವು 5 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿಕೊಟ್ಟಿದ್ದೇವೆ. ಅಂದ್ರೆ ಇವೆಲ್ಲ ಕಲೆಕ್ಟ್ ಮಾಡಿ ಇವತ್ತು 15,000-16,000 ಕೋಟಿ ಏನ ನಾವೇನ ಹಾನಿ ಆಗಿದೆ. ಇದು ಸರ್ಕಾರದಿಂದ ಯಾವುದೇ ಸರ್ಕಾರ ಇಲ್ಲಿ ಸರ್ಕಾರದಿಂದ ನಾವು ಇದನ್ನ ಕವರ್ ಮಾಡಕ್ ಸಾಧ್ಯ ಇಲ್ಲ. ಇಂತಹ ನಿಮ್ಮಂತ ನೀವೇ ಕೊಟ್ಟಿದ್ರಿ, ನಿಮ್ಮಂತ ದಾನಿಗಳು ಇದನ್ನು ದಾನಿ ಮಾಡಿದ್ರೆ ಮಾತ್ರ ಸಾಧ್ಯ. ಆ ರೀತಿಯಿಂದ ಇವತ್ತು ಬಹಳಷ್ಟು ಜನ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಅಷ್ಟ ಅಲ್ಲ, ನಾವು ಯಾವ್ದೇ ರಾಜ್ಯದಲ್ಲಿ ಏನೇನೋ ಒಂದು ಶಿಖರವಾದ ಅಪಘಾತ ಆದ್ರೆ ನಾವು ಎಲ್ಲರೂ ಕೂಡ್ಕೊಂಡು ಅದನ್ನ ಜನರು ನಮ್ಮ ಮುಖ್ಯ ಕರ್ತವ್ಯ. ಇವತ್ತು ಎಲ್ಲರೂ ಕೂಡ್ಕೊಂಡು ಹೆಲ್ಪ್ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲೂ ಸಿಕ್ಕಾಪಟ್ಟಿ ಹಾನಿ ಆಗಿದೆ. ಅದಕ್ಕೆ ಇವತ್ತು ನಾವು ಇಮಿಡಿಯೇಟ್ಲಿ 12 ಗಂಟೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದೇವೆ. ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಬೇಕು. ಅದಕ್ಕೆ ನೀವು ಮೊದಲೇ ಟೈಮ್ ಕೊಟ್ಟಿದ್ದಕ್ಕೆ ಒಂದು 10 ಮಿನಿಟ್ ಬಂದು ಹೋಗ್ತಾನೆ ಅಂತೇಳಿ ಪ್ರಾಮಿಸ್ ಮಾಡಿದ್ದಕ್ಕೆ ಬಂದಿದ್ದೇನೆ. ಅದಕ್ಕೆ ಈ ಅಥವಾ ಐಟಿ ಎಕ್ಸ್ಪೋದವರು 2009 ಇನ್ನೂ ಬರುವ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಬರ್ರಿ. ಈ ಗುಜರಾತ್ ಭವನದಲ್ಲಿ ಏನ್ ಮಾಡ್ತಾ ಇದ್ರಿ, ಇದನ್ನು ಬಿಟ್ಟು ಹೊರಗಡೆ ದೊಡ್ಡ ಪ್ರಮಾಣದಲ್ಲಿ ಗ್ಲಾಸ್ ಹೌಸ್ ಅಲ್ಲಿ ಇರ್ಬೋದು ಅಥವಾ ನೆಹರು ಸ್ಟೇಡಿಯಂದಲ್ಲಿ ಇರ್ಬೋದು, ಮುಂದೆ ಬರುವಂತಹ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ನಿಮ್ಮ ಪ್ರಾಡಕ್ಟ್ ಅನ್ನು ನೀವು ಮಾರ್ಕೆಟಿಂಗ್ ಮಾಡಕ್ಕೆ ನೀವು ಹೊರಗಡೆ ಬನ್ನಿ. ಅದಕ್ಕೆ ಮಹಾನಗರ ಪಾಲಿಕೆಯಿಂದ ಅಥವಾ ನಮ್ಮ ಮಹಾನಗರ ಜನತೆಯಿಂದ ಏನು ಸಹಾಯ ಸಹಕಾರ ಬೇಕು ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿದ್ದೇವೆ. ಮತ್ತೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವೇನು ಎಕ್ಸಿಬಿಷನ್ ಮಾಡ್ತಾ ಇದ್ರಿ, ಈ 3 ದಿವಸ 9th, 10th, 11th ನೀವು ಎಕ್ಸಿಬಿಷನ್ ಮಾಡ್ತಾ ಇದ್ರಿ. ಈ ಎಕ್ಸಿಬಿಷನ್ ಅನ್ನು ಎಲ್ಲಾ ಮಹಾನಗರ ಜನತೆ ಬಂದು ವೀಕ್ಷಿಸಿ ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ಈ ಎಕ್ಸಿಬಿಷನ್ ಇಂದ ಮಹಾನಗರ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಆತ್ಮೋಸ್ಕರಿ ಜಯ ಜಯ. Thank you.